ಮಹದಾಯಿ ಬಗ್ಗೆ ವಿಪಕ್ಷಗಳು ಗೊಂದಲ ಸೃಷ್ಟಿ ಮಾಡ್ತಿವೆ. 20-25 ವರ್ಷಗಳ ಹೋರಾಟಕ್ಕೆ ಈಗ ಫಲ ಸಿಕ್ಕಿದೆ. ಕಾಂಗ್ರೆಸ್ ಯಾವ ಉದ್ದೇಶಕ್ಕೆ ಆರೋಪಿಸುತ್ತಿದೆ ಗೊತ್ತಿಲ್ಲ ಅಂತ ವಿಪಕ್ಷಗಳ ವಿರುದ್ಧ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹದಾಯಿ ಬಗ್ಗೆ ವಿಪಕ್ಷಗಳು ಗೊಂದಲ ಸೃಷ್ಟಿ ಮಾಡ್ತಿವೆ. 20-25 ವರ್ಷಗಳ ಹೋರಾಟಕ್ಕೆ ಈಗ ಫಲ ಸಿಕ್ಕಿದೆ. ಕಾಂಗ್ರೆಸ್ ಯಾವ ಉದ್ದೇಶಕ್ಕೆ ಆರೋಪಿಸುತ್ತಿದೆ ಗೊತ್ತಿಲ್ಲ ಅಂತ ವಿಪಕ್ಷಗಳ ವಿರುದ್ಧ ಹುಬ್ಬಳ್ಳಿಯಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಟೀಕೆ ಟಿಪ್ಪಣಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಮಹದಾಯಿಗಾಗಿ ನಾವು ಹೋರಾಟ ಮಾಡಿದ್ವಿ, ಅವರು ಕೂಡ ಹೋರಾಟ ಮಾಡಿದ್ರು. ಈಗ ಆ ಹೋರಾಟಕ್ಕೆ ತಾರ್ಕಿಕ ಜಯ ಸಿಕ್ಕಿದೆ. 20-25 ವರ್ಷ ಹೋರಾಟಕ್ಕೆ ಫಲ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಲೋಪದೋಷ ಹುಡುಕುವುದು ಅವರ ಮನಸ್ಥಿತಿ ಸೂಚಿಸುತ್ತೆ. ಅವರ ಟೀಕೆ ಟಿಪ್ಪಣಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ. ಕಾಂಗ್ರೆಸ್ ಆದೇಶ ಆದ ನಂತರ ಕೂಡ ಗೃಹ ಸಚಿವ ಸುತ್ತ ನಂತರ ಕೂಡ ಎಲ್ಲ ಅದರ ಪತ್ರದಲ್ಲಿ ದಿನಾಂಕ ಇಲ್ಲ ಅದಿಲ್ಲ ಅಂತ ಹೇಳಿ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪೂರ್ಣ ಓದಿಲ್ಲ ಅನ್ನೋ ಒಳ್ಳೆಯದಾಗಿ ನನಗೆ ಅರ್ಥ ಆಗ್ತಾ ಇದೆ. ಯಾವ ವಿಷಯಕ್ಕೆ ನಾವು ಹೋರಾಟ ಮಾಡಿದ್ರು ಅವ್ರ ಅದಕ್ಕೀಗ ಅಂತಿಮವಾಗಿ ತಾರ್ಕಿಕವಾಗಿ ಒಂದು ವಿಜಯ ಸಿಕ್ಕು ಮುಂದೆ ಕೆಲಸ ಮಾಡುವಂಥ ಒಂದು ಪ್ರಸಂಗ ಬಂದು 20-25 ವರ್ಷದ ಹೋರಾಟ. ಇಂಥ ಸಂದರ್ಭದಲ್ಲಿ ಇದರಲ್ಲಿ ಲೋಪದೋಷ ಹೇಳುವಂಥದ್ದು ಇದು ಮಾಡುವಂಥದ್ದು ಅವರ ಮನಸ್ಥಿತಿ ಬಿಟ್ಟರೆ ಬೇರೆ ಏನಿಲ್ಲ. ಅದು ನನಗೆ ಅವರು ಟೀಕೆ ಟಿಪ್ಪಣಿಗಳ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ನನ್ನ ದಾರಿ ಸ್ಪಷ್ಟವಾಗಿದೆ. ಡಿ ಪಿ ಆರ್ ಆಗಿದೆ, ಎಮ್ ಎಫ್ ಕ್ಲಿಯರೆನ್ಸ್ ತಗೊಂಡು ಟೆಂಡರ್ ಮಾಡಿ ಕೆಲಸ ಪ್ರಾರಂಭ. ಮೀಸಲಾತಿ ವಿಚಾರದಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.